ಅಯ್ಯೋ, ಕೂತ್ರೆ ಏಳ್ಲಿಕ್ಕಾಗೋಲ್ಲ, ಎದ್ರೆ ಕೂರ್ಲಿಕ್ಕಾಗೋಲ್ಲ, ವಿಪರೀತ ಮಂಡಿ ನೋವು, ಸಾಕಪ್ಪ ಸಾಕು ಈ ಲೈಫು ಅನ್ನಿಸ್ಬಿಟ್ಟಿದೆ. ಬಹುತೇಕ ಮಧ್ಯಮ ವಯಸ್ಸಿನ ಹಾಗೂ ವೃದ್ಧರ ಗೋಳಿದು. ವಯಸ್ಸಾದವರಿಗೆ ಮೊಣಕಾಲು ನೋವು ಬರುತ್ತೆ, ಅದು ಸಹಜ ಕೂಡ. ಆದ್ರೆ ಇದೀಗ ಯುವಕರಲ್ಲೂ ಮಂಡಿ ನೋವು ಶುರುವಾಗುತ್ತಿದೆ. ಹೆಚ್ಚು ಸಮಯ ಒಂದೇ ಕಡೆ ಕೂರುವುದು, ಹೆಚ್ಚು ದೂರ ವಾಹನ ಚಾಲನೆ ಮಾಡೋದು ಮುಂತಾದ ಕಾರಣಗಳಿಂದಾಗಿ ಮಂಡಿ ನೋವು ಬರುವ ಸಾಧ್ಯತೆ ಇದೆ. ಕೆಲವರಿಗೆ ನಡೆಯಲಾರದಂತಹ ಸ್ಥಿತಿ ಬೇರೆ. ಹೀಗಾಗಿ ಮಂಡಿ ಮರುಜೋಡಣೆ ಶಸ್ತ್ರಚಿಕಿತ್ಸೆಗಳು ಹೆಚ್ಚಾಗುತ್ತಿವೆ. ಕೆಲ ವೈದ್ಯರು ಇದನ್ನೇ ಒಂದು ಬಿಸ್ನೆಸ್ ಮಾಡಿಕೊಂಡಿದ್ದಾರೆ. ಒಂದು ನೀ ಸ್ವಲ್ಪ ಡಿಫೆಕ್ಟ್ ಇದೆ ನೋಡಿ ಅಂತಾರೆ. ನಾವೇನು ಆಯಿತು, ನಮ್ಗೆ ಸ್ವಲ್ಪ ಭಯ ಇರುತ್ತೆ, ಯಾಕಂದರೆ ವಯಸ್ಸಾಗುತ್ತಲ್ಲ. ಸರಿ ಮಾಡಿ ಸರ್, ಒಂದು ಸರ್ಜರಿ ಮಾಡೋಣ ಮಾಮೂಲಿ ಅಂತಾರೆ, ಮಾಡಿ ಅಂತೀವಿ. ಮತ್ತೇನು ಮಾಡ್ತಾರೆ, ಇನ್ನೊಂದು ನೀಸ್ ತೊಗೋತಾರೆ ಅವರು, ಮತ್ತೆ ಅದೇ ಹೇಳ್ತಾರೆ, ಮತ್ತೆ ನಿಮಗೆ ಸರ್ಜರಿ ಮಾಡಬೇಕು. ನಮಗೇನಂದರೆ ನಮ್ಗೆ ಯಾವ ಕಾರಣಕ್ಕೆ ಅದಾಗಿದೆ ಅಂತ ನಮಗೆ ಗೊತ್ತಿಲ್ಲ. ಅವ್ರು ಆ ರೀಸನ್ ಹೇಳಲ್ಲ. ಎಲ್ಲರೂ ಸರ್ಜರಿಗೆ ಎಲ್ಲಿಂದ ದುಡ್ತಾರೋದು? ಎಲ್ಲರೂ ಸಾವುಕಾರ ಯಾರು ಇರಲ್ಲ ಅಲ್ವಾ? ಈ 50 ವರ್ಷ ಆದಮೇಲೆ ಕೆಲವರಿಗೆ ನೀ ಜಾಯಿಂಟ್ ಪೇಯ್ನ್ಸು ಅದು ಬರ್ತಾ ಇರುತ್ತೆ. ಅದು ಹಾಸ್ಪಿಟಲ್ ಅವ್ರ ಹತ್ರ ಹೋದರೆ ಅವರು ಒಂದು ಕಾಲ್ಗೆ ಏನಾರು ಸ್ವಲ್ಪ ಇದ್ದಿದ್ರು ಅದನ್ನು ಇನ್ನೊಂದು ಆಪ್ರೇಷನ್ ಮಾಡಬೇಕು ಅಂಥೇಳಿ, ಇನ್ನೊಂದು ಕಾಲೂ ಆಪರೇಷನ್ ಮಾಡಬೇಕು ಅಂತೇಳಿ ದುಡ್ಡು ಎಕ್ಸ್ಪ್ಲಾಯ್ಟ್ ಮಾಡ್ತಾರೆ. ನಿರಂತರವಾಗಿ ಕುರ್ಚಿಯಲ್ಲಿ ಕೂರೋದ್ರಿಂದ, ಬಹಳ ಕಾಲ ಕಾಲಿನ ಮೇಲೆ ಕಾಲು ಹಾಕಿ ಕುಳಿತುಕೊಳ್ಳೋದ್ರಿಂದ ಬೆನ್ನು ನೋವು, ಮಂಡಿ ನೋವು ಕಾಣಿಸಿಕೊಳ್ಳುತ್ತೆ. ಇದು ವೃತ್ತಿಪರ ಅರ್ಥಾತ್ ಆಕ್ಯುಪೇಷನಲ್ ಡಿಸೀಸ್ ಅನ್ನುತ್ತಾರೆ ಮೂಳೆ ತಜ್ಞರು. ಹೀಗಾಗಿ ಮುಂಜಾನೆ ನಿಯಮಿತವಾಗಿ ವ್ಯಾಯಾಮ ಮಾಡದ ಹಾಗೂ ಗಂಟೆಗಟ್ಟಲೆ ಕುಳಿತು ಕೆಲಸ ಮಾಡುವ ಡ್ರೈವರ್ಗಳು, ಸಾಫ್ಟ್ವೇರ್ ಇಂಜಿನಿಯರ್ಗಳು, ಕಂಪ್ಯೂಟರ್ ಆಪರೇಟರ್ಗಳಿಗೆ ಮೂಳೆ ಸಂಬಂಧಿ ವ್ಯಾಧಿಗಳು ಹೆಚ್ಚಾಗಿ ಕಾಡುತ್ತವೆ. ದೇಹದಲ್ಲಿ ಮೂಳೆಗಳು ಪರಸ್ಪರ ಜೋಡಣೆ ಆಗಿರುವ ಸ್ಥಳದಲ್ಲಿ ಎರಡು ಮೂಳೆಗಳ ನಡುವೆ ಘರ್ಷಣೆ ಉಂಟಾಗದಂತೆ ಸ್ಪಂಜಿನಂತಹ ಮೃದು ವಸ್ತುವಿರುತ್ತದೆ. ಇದು ಕೆಲವೊಮ್ಮೆ ಸವಿಯೋದ್ರಿಂದ ಕೂರುವಾಗ, ಎದ್ದು ನಿಲ್ಲುವಾಗ, ಮೆಟ್ಟಿಲೇರುವಾಗ, ಮೊಣಕೈ, ಮಂಡಿ, ಹಿಮ್ಮಡಿಗಳ ಸಂದುಗಳಲ್ಲಿ ಅಸಾಧ್ಯ ನೋವು ಕಾಣಿಸಿಕೊಳ್ಳುತ್ತದೆ. ಕೆಲ ವರ್ಷಗಳ ಹಿಂದಿನವರೆಗೂ ಇಂಥ ಸಂಧಿ ನೋವು ಅನ್ನೋದು ವೃದ್ಧರನ್ನಷ್ಟೇ ಕಾಡ್ತಾ ಇತ್ತು. ಈಗೀಗ ಯುವಜನರು ಈ ನೋವಿನಿಂದ ಬಳಲ್ತಿದ್ದಾರೆ. ಇದು ಇಂದಿನ ಜೀವನ ಶೈಲಿಯ ಫಲ ಎನ್ನಬಹುದು. ಇದು ಹೆಚ್ಚಿಗೆ ಯೂಶಲಿ ಒಬೆಸಿಟಿ, ದಪ್ಪ, ವೆಯ್ಟ್, ಬಾಡಿ ವೆಯ್ಟ್ ಜಾಸ್ತಿ ಇದ್ದು, ನಮ್ಮ ನೀ ಮಸಲ್ಸ್ ವೀಕ್ ಆಗಿದ್ದು, ಅದ್ರ ಜೊತೆಗೆ ನೆಲದ ಮೇಲೆ ಕುಂತ್ಕೊಳ್ಳೋ ಅಭ್ಯಾಸ ಹೆಚ್ಚಿಗೆ ಇದ್ದು, ಈ ಥರ ಇದ್ದರೆ ಅದ್ರ ಜೊತೆಗೆ ಹೆರಿಡಿಟ್ರಿ ಕಾಂಪೊನೆಂಟ್ ಅಂತ ಹೇಳ್ತೀವಿ, ಪೇರೆಂಟ್ಸ್ಗೆ ಏನೇನೋ ಈ ಥರ ತೊಂದರೆ ಏನೇನೋ ಇದ್ದರೆ ಆವಾಗ ನಮಗೆ ಈ ಥರ ಪ್ರಾಬ್ಲಮ್ ಬರೋ ಪಾಸಿಬಿಲಿಟೀಸ್ ತುಂಬ ಹೈ ಇರುತ್ತೆ. ವಯಸ್ಸಾದವ್ರು ಎಲ್ಲರಿಗೂ ಬರೋದಿಲ್ಲ, ಈ ಥರ ಟೆಂಡೆನ್ಸಿ ಎಲ್ಲ ಇದ್ದರೆ ಇಂಥವ್ರಿಗೆ ಇನ್ಸಿಡೆನ್ಸ್ ಹೈ ಇರುತ್ತೆ. ಒಂದು ಅಂದಾಜಿನ ಪ್ರಕಾರ ಭಾರತದಲ್ಲಿ ಸದ್ಯ ಮಂಡಿ ನೋವಿನಿಂದ 1,50,000,000 ಮಂದಿ ನರಳುತ್ತಿದ್ದಾರೆ. ಇದಕ್ಕೆ ವಿಸ್ಕೋ ಸಪ್ಲಿಮೆಂಟೇಷನ್ ಅನ್ನೋ ಚಿಕಿತ್ಸೆ ಇದೆ. ಶಸ್ತ್ರಚಿಕಿತ್ಸೆ ಮೂಲಕ ಮಂಡಿ ಚಿಪ್ಪಿನ ಭಾಗದಲ್ಲಿ ಮೂಳೆಗಳ ಸಂದುಗಳ ನಡುವೆ ನೈಜ ರೀತಿಯದೇ ಆದ ಸ್ಪಂಜಿನಂತಹ ಮೃದು ಭಾಗವನ್ನ ಅಳವಡಿಸಲಾಗುತ್ತೆ. ಮೂಳೆಗಳು ಸರಾಗವಾಗಿ ಮಡಚಿಕೊಳ್ಳಲು, ಮೇಲೆ ಕೆಳಗೆ ಆಡಲು ಅನುಕೂಲ ಮಾಡಿಕೊಡುವ ದ್ರವವನ್ನ ಮೂಳೆಗಳ ನಡುವೆ ಸೇರಿಸಲಾಗುತ್ತೆ. ಇವಿಷ್ಟೇ ಅಲ್ಲದೆ ಇನ್ನೂ ಹಲವಾರು ಮಂಡಿ ಚಿಪ್ಪಿನ ಶಸ್ತ್ರಚಿಕಿತ್ಸೆಗಳಿವೆ. ನಗರ ಪ್ರದೇಶದ ಜನರಲ್ಲಿ ಮಂಡಿ ನೋವಿನ ಸಮಸ್ಯೆ ಹೆಚ್ಚಾಗಿ ಕಾಣಿಸಿಕೊಳ್ತಾ ಇದೆ. ಯಾಕಂದ್ರೆ ನಗರ ಪ್ರದೇಶದ ಜನ ಹೆಚ್ಚಿನ ಸಂಖ್ಯೆಯಲ್ಲಿ ಸ್ವಂತ ವಾಹನಗಳನ್ನ ಇಟ್ಟುಕೊಂಡಿದ್ದಾರೆ. ಜೊತೆಗೆ ನಗರಗಳಲ್ಲಿ ಟ್ರಾಫಿಕ್ ಸಮಸ್ಯೆ ಬೇರೆ. ವಾಹನಗಳನ್ನ ಓಡಿಸುವವರು ಪದೇ ಪದೇ ಕ್ಲಚ್, ಬ್ರೇಕ್ಗಳನ್ನ ಬಳಸಬೇಕಾಗಿ ಬರುತ್ತದೆ. ಇದರಿಂದಾಗಿ ಮಂಡಿ ನೋವಿನ ಸಮಸ್ಯೆ ಹೆಚ್ಚಾಗುತ್ತದೆ. ಮಂಡಿ ನೋಯುತ್ತಿದೆ ಎಂದು ಹೇಳಿಕೊಂಡು ವೈದ್ಯರ ಬಳಿ ಹೋದ್ರೆ ಶಸ್ತ್ರಚಿಕಿತ್ಸೆ ಮಾಡಬೇಕೆಂದು ಪರಿಹಾರ ಸೂಚಿಸುತ್ತಾರೆ. ಡಾಕ್ಟರ್ ಇದಕ್ಕೆ ಪರಿಹಾರ ಅಲ್ಲ. ಸರ್ಜರಿ ಅನ್ನೋದು ಎಲ್ಲ ಡಾಕ್ಟರ್ದೇ, ಇದು ತಗೊಳ್ಬೇಕು ಅನ್ನೋದು ಶುದ್ಧವಾಗಿ ಸುಳ್ಳು. ನಮ್ಮ ದಿನನಿತ್ಯದ ಆಹಾರ ಪದ್ಧತಿಗಳು, ಆ ಒಂದು ನಮ್ಮ ವಯೋಮಿತಿಗೆ ಒಂದು ಮಿನಿಮಮ್ ಎಕ್ಸಸೈಸು,
ಈಗಂದರೆ ಮ್ಯಾಕ್ಸಿಮಮ್ ಹಾಸ್ಪಿಟ್ಲ್ಗಳೆಲ್ಲ ವ್ಯವಹಾರೀಕರಣ, ಒಂದು ಕಾಲು ಹೋಯ್ತು ಅಂದರೆ ಇನ್ನೊಂದು ಕಾಲಿಗೆ ರೀ ಅದ್ರದ್ದು ಪ್ರಾಬ್ಲಮ್, ಇದಕ್ಕೆ ಸೈಡ್ ಎಫೆಕ್ಟ್ ರೀ ಅಂತಾರೆ. ದುಡ್ಡಿನಾಸೆಗೆ ಮಂಡಿಗಳು ಇದು ಇದನ್ನೇ ಇದು ಮಾಡ್ತಾರೆ, ಅವರ ಆರೋಗ್ಯನೂ ಕೆಡಿಸ್ತಾರೆ ಮತ್ತು ದುಡ್ಡು ಕೇಳ್ತಾರೆ, ಆರೋಗ್ಯನೂ ಹಾಳು ಮಾಡಿ ಅವರು ಆ ವ್ಯಥೆಯಲ್ಲೇ ಇದಾಗ್ತದೆ, ಆ ವ್ಯಥೆಯಲ್ಲೇ ಅವರು ಅರ್ಧ ಆರೋಗ್ಯ ಹಾಳು ಮಾಡ್ಕೊಳ್ತಾರೆ. ಇದು ದಯವಿಟ್ಟು ಈ ಡಾಕ್ಟ್ರುಗಳು ಯಾರೇ ಏನಾದರೂ ಮಂಡಿ ನೋವುಗಳು ಇದು ಅಂತ ಹೋದಾಗ ಭಾಳ ಎಚ್ಚರಿಕೆಯಿಂದ ಇರಬೇಕು, ಏನು ಕೇಳ್ಕೊಳ್ಳಿ ಮತ್ತೆ ಅವ್ರು ಹೇಳ್ದಂಗೆ ಆಪರೇಷನ್ ಅದು ಇದು ಮಾಡಿಸ್ಕೊಂಡ್ರೆ ಮುಂದೆ ಭಾಳ ಪ್ರಾಬ್ಲಮ್ಮು ಆಗ್ತದೆ. ಕೆಲ ವೈದ್ಯರು ಅವಶ್ಯಕತೆ ಇಲ್ಲದಿದ್ದರೂ ಮಂಡಿ ಮರುಜೋಡಣೆ ಚಿಕಿತ್ಸೆ ಮಾಡಿಸಿಕೊಳ್ಳಬೇಕೆಂದು ಸಲಹೆ ನೀಡುತ್ತಿದ್ದಾರೆಂಬ ಆರೋಪವಿದೆ. ಯಾವುದು ಒಂದೇ ಮಂಡಿ ಮಾತ್ರ ಸೌದಿದೆ ಅಂದರೆ ಅದನ್ನು ಇದು ಮಾಡ್ತೀವಿ, ಎರಡು ಮಂಡಿ ಮಾಡಬೇಕು ಇನ್ನೊಂದು ಸೌದಿ ಇದು ಅದಕ್ಕಿಂತ ಇನ್ನೊಂದು ಮಂಡಿಗೆ ಇನ್ನೂ ಲೈಫ್ ಇದ್ದು ಅದನ್ನು ಆಪ್ರೇಟ್ ಮಾಡಬೇಕು ಅಂತ ಫೋರ್ಸ್ ಮಾಡೋದು ದೆನ್ ಇಟ್ಸ್ ದಟ್ಸ್ ನಾಟ್ ದ ರೈಟ್ ಥಿಂಗ್ ಟು ಡು. ಪೇಷಂಟ್ ಕಂಪ್ಲೇಂಟ್ ಮಾಡಿ ಪೇನ್ ಇದ್ದು ಆ ಥರ ಇದ್ದಾಗ ದೆನ್ ವಿ ಕ್ಯಾನ್ ಡೂ ಇಟ್ ಲೇಟರ್ ಎಟ್ ಅ ಲೇಟರ್ ಡೇಟ್. ಮನುಷ್ಯ ಹೆಚ್ಚು ಹೆಚ್ಚು ನಡೆಯಬೇಕು, ಆದರೆ ನಗರ ಪ್ರದೇಶದಲ್ಲಿ ನಡೆಯೋದಕ್ಕೆ ಸಮಯವೇ ಸಿಗೋದಿಲ್ಲ, ಹೆಚ್ಚಿನ ಜನ ಕೂತು ಕೆಲಸ ಮಾಡುವವರೇ, ಗಂಟೆಗಟ್ಟಲೆ ಕೂರೋದ್ರಿಂದ ಸಹಜವಾಗಿ ಮಂಡಿ ನೋವು ಕಾಣಿಸಿಕೊಳ್ಳುತ್ತೆ. ಮೊದಲು ನೋವು ನಿವಾರಕ ಮಾತ್ರೆಗಳನ್ನು ತೆಗೆದುಕೊಳ್ಳುವ ಜನರು ಸಾಮಾನ್ಯ ಸಮಸ್ಯೆ ಎಂದು ವೈದ್ಯರ ಬಳಿ ತೋರಿಸದೆ ನಿರ್ಲಕ್ಷ್ಯ ಮಾಡಿರುತ್ತಾರೆ, ಅದು ಬರಬರುತ್ತಾ ದೊಡ್ಡ ಸಮಸ್ಯೆಯಾಗಿ ಕಾಡುತ್ತೆ. ಆದರೆ ಮುಂದೊಂದು ದಿನ ಶಸ್ತ್ರಚಿಕಿತ್ಸೆ ಮಾಡಿಸಿಕೊಳ್ಳಲೇಬೇಕಾದ ಅನಿವಾರ್ಯತೆ ಬರುತ್ತೆ. ಎನಿ ಪ್ರಾಬ್ಲಮ್ ಶುರುವಾದರೆ ಡಾಕ್ಟರ್ ಹತ್ರ ಹೋಗ್ತಾರೆ, ಡಾಕ್ಟ್ರ್ ಹತ್ರ ಹೋದರೆ ಅವರು ಫಸ್ಟ್ ಇದಕ್ಕೆ ಮುಖ ನೋಡ್ತಾರೆ, ಅವರು ಮುಖ ನೋಡಿ ಮಣೆ ಹಾಕ್ತಾರೆ. ಇವ್ರಿಗತ್ತ ದುಡ್ಡಿದೆ ಅಂತ ಹೇಳಿದ್ರೆ ನಿಮಗೆ ಅನಿ ಪ್ರಾಬ್ಲಮ್ ಅದಿದೆ, ಒಂದು ಆಪ್ರೇಷನ್ ಮಾಡಬೇಕು, ಅದು ಆಪ್ರೇಷನ್ ಬೇಕೋ ಬೇಡೋ ಇವ್ರಿಗೆ ಗೊತ್ತಿರೋದಿಲ್ಲ, ಅದು ಇದು ಮಾಡಿ ಅವ್ರಿಗೆ ಚೆನ್ನಾಗಿ ನೈಸಾಗಿ ಮಾತಾಡಿಬಿಟ್ಟು ಅವ್ರು 1 ಲಕ್ಷ 2 ಲಕ್ಷ ರೂಪಾಯಿ ನೀ ಪ್ರಾಬ್ಲಮ್ ಅಂತ ಹೇಳಿಬಿಟ್ಟು ನೀ ಕ್ಯಾಪ್ ಹಾಕಿದ್ದೀವಿ ಅಂತ ಹೇಳಿಬಿಟ್ಟು ಅದಕ್ಕೆ ಫಿಸಿಯೋಥೆರಪಿ ಅದು ಇದು ಅಂಥೇಳಿ ಅದಕ್ಕೆ 1-2 ಲಕ್ಷ ರೂಪಾಯಿ ಬಿಲ್ ಹಾಕ್ಬಿಟ್ಟು ಅವ್ರಿಗೆ ತಲೆ ಬೋಳಿಸ್ಬಿಡ್ತಾರೆ. ಕೂತು ಕೆಲಸ ಮಾಡುವವರು ಆಗಾಗ ಎದ್ದು ಸ್ವಲ್ಪ ಹೊತ್ತು ತಿರುಗಾಡಿದರೆ ಇಂತಹ ಸಮಸ್ಯೆ ಬರೋದಿಲ್ಲ. ಇನ್ನು ಬೈಕ್ ಅಥವಾ ಇತರೆ ವಾಹನ ಚಾಲನೆ ಮಾಡುವವರು ವ್ಯಾಯಾಮಗಳನ್ನ ಮಾಡಿದರೆ ಮಂಡಿ ನೋವಿನ ಸಮಸ್ಯೆಯನ್ನ ನಿವಾರಿಸಿಕೊಳ್ಳಬಹುದು. ಈ ರೀತಿ ವ್ಯಾಯಾಮವನ್ನ ಮಾಡದೆ ಹೋದರೆ ಶಸ್ತ್ರಚಿಕಿತ್ಸೆ ಮಾಡಿಸಿಕೊಳ್ಳಲೇಬೇಕಾದ ಅನಿವಾರ್ಯತೆ ಬರುತ್ತೆ. ಅದರ ಬದಲು ಜನ ಮುನ್ನೆಚ್ಚರಿಕೆ ವಹಿಸೋದು ಅತಿ ಅಗತ್ಯ.